Guys, 2015 or 16 ago, 2016 question paper ಅಲ್ಲಿ ಇನ್ನೊಂದು 14 ಮಾರ್ಕ್ಸ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಈ ಕ್ವಶನ್ ನೋಡ್ಕೊಳ್ಳಿ. ದ ಬಿಸ್ನೆಸ್ ಆಫ್ ಆಶಾ ಲಿಮಿಟೆಡ್ ವಾಸ್ ಪರ್ಚೇಸ್ ಬೈ ಉಷಾ ಲಿಮಿಟೆಡ್ ಅಂಡ್ ಪರ್ಚೇಸ್ ಕನ್ಸಿಡರೇಷನ್ ಆಸ್ ಫಾಲೋಸ್. ಪೇಮೆಂಟ್ ಆಫ್ ಕ್ಯಾಶ್ ಆಟ್ ರುಪೀಸ್ 40 ಫಾರ್ ಎವ್ರಿ ಶೇರ್ ಇನ್ ಆಶಾ ಲಿಮಿಟೆಡ್. ನೋಡಿ, ಇಲ್ಲಿ ಉಷಾ ಕಂಪನಿ ಆಶಾ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ. ಅದಕ್ಕೆ ಉಷಾ ಏನ್ ಮಾಡ್ತಾ ಇದ್ರೆ, ಆಶಾ ಕಂಪನಿಲಿರೋ ಪ್ರತಿ ಶೇರ್ ಹೋಲ್ಡರ್ಗೆ, ಈಕ್ವಿಟಿ ಶೇರ್ ಹೋಲ್ಡರ್ಗೆ, ಒಬ್ಬ ಶೇರ್ ಹೋಲ್ಡರ್ಗೆ 40-40 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾರೆ. ಓಕೆನಾ? ಎರಡನೇದು, ಎನ್ ಎಕ್ಸ್ಚೇಂಜ್ ಆಫ್ 4 ಶೇರ್ಸ್ ಇನ್ ಉಷಾ ಲಿಮಿಟೆಡ್ ಆಫ್ ರುಪೀಸ್ 50 ಈಚ್ ಅಟ್ ಎ ಮಾರ್ಕೆಟ್ ವ್ಯಾಲ್ಯೂ ಆಫ್ 8 ಫಾರ್ ಎವ್ರಿ ಶೇರ್ ಇನ್ ಆಶಾ ಲಿಮಿಟೆಡ್. ಅಂದ್ರೆ ಆಶಾ ಕಂಪನಿಲಿ ಇರ್ತಕ್ಕಂತ ಪ್ರತಿ ಒಂದು ಶೇರ್ಗೆ ಉಷಾ ಕಂಪನಿ 4 ಶೇರ್ ಕೊಡ್ತಾ ಇದಾರಂತೆ. 50 ರೂಪಾಯಿ ಮಾರ್ಕೆಟ್ ರೇಟ್ ಅಲ್ಲಿ ಮಾರ್ಕೆಟ್ ಬೆಲೆ ಎಷ್ಟಿದೆ ಅಂತ, ಅದ್ರದ್ದು 80 ರುಪೀಸ್ ಇದೆಯಂತೆ. ಇದು ಕ್ಲಿಯರ್ ಆಗಿದೆ. ಯಾವ ಮೆಥಡ್ ಇದು? ನೆಟ್ ಪೇಮೆಂಟ್ ಮೆಥಡ್. ಬ್ಯಾಲೆನ್ಸ್ ಶೀಟ್ ಆಶಾದು ಕೊಟ್ಟಿದ್ದಾರೆ. ಎ ಫರ್ದರ್ ಪೇಮೆಂಟ್ ಇನ್ ಕ್ಯಾಶ್ ಆಫ್ 110 ರುಪೀಸ್ ಫಾರ್ ಎವ್ರಿ ಡಿಬೆಂಚರ್ ಇನ್ ಆಶಾ ಲಿಮಿಟೆಡ್. ದ ಬ್ಯಾಲೆನ್ಸ್ ಶೀಟ್ ಆಫ್ ಆಶಾ ಲಿಮಿಟೆಡ್ ಆಸ್ ಆನ್ 31st of March 2015 ವಾಸ್ ಆಸ್ ಫಾಲೋಸ್. ಓಕೆನಾ? ಸೊ ಡಿಬೆಂಚರ್ ಹೋಲ್ಡರ್ಸ್ಗೆ ಏನ್ ಮಾಡ್ತಾ ಇದ್ರೆ, ನೋಡಪ್ಪ ನಿಮ್ಗೆಲ್ಲ ಕ್ಯಾಶ್ ಕೊಟ್ಬಿಡ್ತೀನಿ, ನಿಮ್ ಸವಾಸ ನಮ್ ಕಂಪ್ನಿಗ್ ಬೇಡ. ಅರ್ಥ ಆಗ್ತಿದ್ಯಾ? ನಿಮ್ ಸವಾಸ ನಮ್ ಕಂಪ್ನಿಗ್ ಬೇಡ. ಉಷಾ ಕಂಪನಿ ಏನ್ ಹೇಳ್ತಾ ಇದೆ, ಆಶಾ ಕಂಪನಿಲಿರೋ ಡಿಬೆಂಚರ್ಸ್ಗೆ ಒಬ್ಬೊಬ್ಬರಿಗೆ ಕ್ಯಾಶ್ ಎಷ್ಟು ಕೊಡ್ತಾ ಇದ್ರೆ 110 ರೂಪಾಯಿ ಕೊಡ್ತಾ ಇದ್ರೆ. ಇದು ಪಿಸಿನಲ್ಲಿ ಬರೋದಿಲ್ಲ ಯಾವ್ದೇ ಕಾರಣಕ್ಕೂ. ಎಲ್ಲಿ ಬರೋಲ್ಲ? ಪಿಸಿನಲ್ಲಿ ಬರೋದಿಲ್ಲ. ಕ್ಲಿಯರ್ ಎಲ್ಲರಿಗೂ? ನೆಕ್ಸ್ಟ್ ಪಾಯಿಂಟ್, ಬ್ಯಾಲೆನ್ಸ್ ಶೀಟ್ ಆಫ್ ಆಶಾ ಲಿಮಿಟೆಡ್ ಗಿವನ್ ಬಿಲೋ. 1000 ಶೇರ್ಸ್ ಆಫ್ 200 ಈಚ್, 1000 ಡಿಬೆಂಚರ್ಸ್ ಆಫ್ 100 ಈಚ್, ಕ್ರೆಡಿಟಾರ್ಸ್, ರಿಸರ್ವ್ಸ್, ವರ್ಕ್ಸ್ ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬಿಲ್ಡಿಂಗ್ ಮೆಷಿನ್, ಸ್ಟಾಕ್, ಡೇಟಾ, ಬ್ಯಾಂಕ್. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಆಶಾ ಲಿಮಿಟೆಡ್, ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಉಷಾ ಲಿಮಿಟೆಡ್ ಅಂಡರ್ ಪರ್ಚೇಸ್ ಮೆಥಡ್. ಓಕೆನಾ? ಯಾವ ಮೆಥಡ್? ಫಸ್ಟ್ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿಸಿ. ಓಕೆನಾ? ಓಕೆನಾ ಇಲ್ವಾ? ಓಕೆ ಸರ್. ಫಸ್ಟ್ ಕ್ಯಾಶ್ ಕೊಡ್ತಾ ಇದ್ವಿ ಯಾರಿಗೆ? ಈಕ್ವಿಟಿ ಶೇರ್ ಹೋಲ್ಡರ್. ಒಂದ್ ನಿಮಿಷ ನೋಡಿ ನೋಡಿ, ಆಶಾ ಕಂಪನಿಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆಯಂತಪ್ಪ? 1000 ಶೇರ್ಸ್ ಇದ್ದಾರೆ. ಕರೆಕ್ಟಾ? ಒಬ್ಬೊಬ್ಬರಿಗೆ ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ? 40 ರೂಪಾಯಿ ಕೊಡ್ತಾ ಇದೀವಿ. ಅಲ್ಲಿಗೆ ಒಟ್ಟು ಎಷ್ಟು ಕ್ಯಾಶ್ ಕೊಡ್ತಾ ಇದೀವಿ? ಕರೆಕ್ಟ್ ಇರ್ರಿ. ಈಗ ಈಕ್ವಿಟಿ ಶೇರ್ಸ್ ಬರೋಣ. ಬರೋಣ ಬೇಡವಾ? ಬರೋಣ. ನೋಡಿ, 1000 ಈಕ್ವಿಟಿ ಶೇರ್ಸ್ ಇದ್ದಾರೆ ಯಾರಲ್ಲಿ? ಆಶಾ. ಪ್ರತಿ ಒಂದು ಶೇರ್ಗೆ ಎಷ್ಟು ಶೇರ್ ಕೊಡ್ತಾ ಇದ್ರಂತೆ? 4 ಶೇರ್ ಕೊಡ್ತಾ ಇದ್ರು. ಪ್ರತಿ ಒಂದು ಶೇರ್ಗೆ ಎಷ್ಟು ಕೊಡ್ತಾ ಇದ್ರ ಕಿರಣ್? 4 ಶೇರ್. ಅಲ್ಲಿಗೆ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ಈಸ್ ಗಿವಿಂಗ್? ಎಷ್ಟು ರೂಪಾಯಿ ಪ್ರಕಾರ? 50 + 30. 30 ಏನಿದು? 30 ಏನಿದು? ಪ್ರೀಮಿಯಂ. ಅಲ್ಲಿಗೆ 8 × 4 = 32 ಅಂದ್ರೆ ಎಷ್ಟು? 3,20,000. ಅಲ್ಲಿಗೆ ಟೋಟಲ್ ಪಿಸಿ ಎಷ್ಟು? 3,60,000. ಯಾರಿಗೆ ಅರ್ಥ ಆಗಿಲ್ಲ ಹೇಳಿ? ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ನೋಡಿ, ಟೋಟಲ್ 1000 ಶೇರ್ಸ್. ಬರೋಣ ಸರ್. ಅವನ್ಗೋ ನಿನ್ಗೋ ಇಬ್ಬರಿಗೋ ಫ್ಯಾನ್ ತಲೆ ಮೇಲೆ ಇಟ್ಬಿಟ್ಟು ತಿನ್ಸ್ಕೊ. ಆಶಾ ಕಂಪನಿನಲ್ಲಿ ಟೋಟಲ್ ಎಷ್ಟು 1000 ಶೇರ್ಸ್ ಇದೆ? ಎಷ್ಟಿದ್ಯೋ 1000 ಶೇರ್ಸ್ ಇದೆ. ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಬಿಗಿನಿಂಗ್ ಅಲ್ಲಿ, ಆಶಾ ಕಂಪನಿಲಿ ಇರ್ತಕ್ಕಂತ ಪ್ರತಿ ಶೇರ್ಗೆ ಕ್ಯಾಶ್ 40 ರೂಪಾಯಿ ಕೊಡ್ತೀವಿ. ಅಲ್ಲಿಗೆ ಒಬ್ಬೊಬ್ಬರಿಗೆ 40 ರೂಪಾಯಿ ಕೊಟ್ರೆ 1000 ಶೇರ್ ಹೋಲ್ಡರ್ಸ್ ಕೇಸ್ ಕೊಡ್ತೀವಿ, 40,000 ಕೊಡ್ತಾ ಇದೀವಿ. ಕರೆಕ್ಟಾ? ಅದೇ ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದಾರೆ ಇಲ್ಲಿ ಆಶಾ ಕಂಪನಿನಲ್ಲಿ. ಒಬ್ಬೊಬ್ಬರಿಗೆ, ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ 1 ಶೇರ್ಗೆ ಎಷ್ಟು ಕೊಡ್ತಾ ಇದೀವಿ? 4 ಶೇರು. ಎಷ್ಟು ರೂಪಾಯಿ? 50 ರೂಪಾಯಿ ಫೇಸ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತೆ? 80 ರುಪೀಸ್ ಇದೆ ಅಂತ. ಹಾಗಾದ್ರೆ 4,000 × 80 ಎಷ್ಟು ಬರುತ್ತೆ? 3,20,000 ಆಯ್ತು. ಅಲ್ಲಿಗೆ ಟೋಟಲ್ ಪಿಸಿ ಎಷ್ಟು ಕೊಡ್ತಾ ಇದೀವಿ? ಅರ್ಥ ಆಯ್ತಾ? ಈಗ ನಾವು ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್, ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಯಾರಪ್ಪ ಸೇಲ್ ಮಾಡ್ತಾ ಇರೋದು? ಆಶಾ ಲಿಮಿಟೆಡ್.
ಆಶಾ ಲಿಮಿಟೆಡ್ ಫಸ್ಟ್ ಅಕೌಂಟ್ ಯಾವ ಪ್ರಿಪೇರ್ ಮಾಡ್ಬೇಕು ಗೊತ್ತಾ ರಿಯಲೈಸೇಷನ್ ಅಕೌಂಟ್ ಏನ್ ಅಕೌಂಟ್ ನಿಮ್ ಕೈಗೆ ಕಾಲ್ಗೆ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಕ್ಲೀನ್ ಕೇಳಿಸ್ಕೊಳ್ಳಿ ಓಕೆನಾ ನೋಡಿ ರಿಯಲೈಸೇಷನ್ ಅಕೌಂಟ್ ಯಾವ ಅಕೌಂಟ್ ಅಲ್ಲಿ ಆಶಾ ಅಂದ್ರೆ ಸೇಲ್ ಮಾಡ್ತಾ ಇದ್ದೀನಿ ಈ ಸೇಲ್ ಮಾಡ್ಬೇಕಾದ್ರೆ ನಾನು ಆಶಾ ನನ್ನ ಹತ್ರ ಎಷ್ಟು ಅಸೆಟ್ಸ್ ಇತ್ತು ಟು ಆಲ್ ಅಸೆಟ್ಸ್ ಎಲ್ಲ ಮಾರ್ಬಿಡ್ತಾ ಇದ್ವಿ ಕರೆಕ್ಟಾ ನೋಡಿ ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲ ಅಸೆಟ್ಸ್ ಸೇರಿಸಿದ್ರೆ ಎಷ್ಟು ಇರುತ್ತಪ್ಪ 4,30,000 ಇಷ್ಟು ಅಸೆಟ್ಸ್ ನ ಹುಷಾಗೆ ಮಾರ್ತಾ ಇದ್ವಿ ಕರೆಕ್ಟಾ ಇದ್ರ ಜೊತೆನಲ್ಲಿ ನಾವು ಒಂದಷ್ಟು ಸಾಲಗಳು ಕೊಡ್ತಾ ಇದೀವಿ ಕ್ರೆಡಿಟರ್ಸ್ ಎಷ್ಟಿದ್ದಾರೆ ಹೇಳಿ 30,000 ಕ್ರೆಡಿಟರ್ಸ್ ಇದ್ದಾರೆ ಹಾಗೆ ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಎಷ್ಟಿದೆ 10,000 ಇದು ಸಾಲನೇ ತಾನೆ ಎಂಪ್ಲಾಯೀಸ್ ಕೊಡಬೇಕಾಗಿತ್ತು ಎಂಪ್ಲಾಯೀಸ್ಗೆ ಕೊಡಬೇಕಾಗಿತ್ತು ಕರೆಕ್ಟಾ ಇಷ್ಟು ಅಸೆಟ್ಸ್ ಇದೆ ಇಷ್ಟು ಲಯಬಿಲಿಟೀಸ್ ತಗೊಂಡಿದ್ವಿ ಅಲ್ಲಿಗೆ 4,30,000 ಅಲ್ಲಿ 40,000 ಹೋದ್ರೆ ಎಷ್ಟಪ್ಪ ಬರುತ್ತೆ 3,90,000 ಎಷ್ಟು ಕೊಡ್ತಾ ಇದೀವಿ ಕಡಿಮೆ ಕೊಡ್ತಾ ಇದೀವ ಜಾಸ್ತಿ ಕೊಡ್ತಾ ಇದೀವ ಕಡಿಮೆ ಕೊಡ ಹಾಗಾದ್ರೆ ಇಲ್ಲಿ ಏನಂತ ಬರೀತೀರಾ ಉಷಾ ಲಿಮಿಟೆಡ್ ಪಿಸಿ ಡ್ಯೂ 3,60,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಇದು 4,00,000 ಆಯ್ತು ಏ ಇದು ಜಾಸ್ತಿ ಆಗುತ್ತಲ್ವಾ ಇದು ಎಷ್ಟಾಯ್ತು 4,30,000 ಇದು 4,30,000 ಅಲ್ಲಿಗೆ 30,000 ರೂಪಾಯಿ ಏನಾಯ್ತು ನಮ್ಗೆ ಲಾಸ್ ಆಯ್ತು ಆಯ್ತಾ ಇಲ್ಲ ಆ ಲಾಸ್ ನ ಯಾರಿಗೆ ಕೊಡ್ತೀವಿ ಪ್ರಾಫಿಟ್ ಬರ್ಲಿ ಲಾಸ್ ಬರ್ಲಿ ಯಾರಿಗಪ್ಪ ಕೊಡೋದು ವೆರಿ ಗುಡ್ ವೆರಿ ಗುಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಲಾಸ್ ಕರೆಕ್ಟಾ ಎಸ್ ಆರ್ ನೋ ನೆಕ್ಸ್ಟ್ ಇಮಿಡಿಯೇಟ್ ಇದು ಅರ್ಥ ಆಯ್ತಾ ಇಲ್ವಾ ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಓಕೆನಾ ಯಾವುದೇ ಕಾರಣಕ್ಕೂ ಈ ಅಸೆಟ್ಸ್ ಆಗ್ಲಿ ಇಲ್ಲಿ ಲಯಬಿಲಿಟೀಸ್ ಆಗ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಬೆಲೆನ ಯಾವತ್ತೂ ತಗೋಬಾರ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅದೇ ತಗೋಬಹುದು ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಈಗ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡೋಣ ಯಾರ ಅಕೌಂಟ್ ಇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ ಆಶಾ ಕಂಪನಿದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 2,00,000 ಇದೆಯಾ 2,00,000 ರಿಸರ್ವ್ ಅಂತ ಏನಾದ್ರೂ ಇದೆಯಾ ಎಷ್ಟಿದೆ 65,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನಾದ್ರೂ ಇದೆಯಾ ಎಷ್ಟಿದೆ 25,000 ಕರೆಕ್ಟ್ ಅಲ್ಲಿಗೆ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಶಾ ಕಂಪನಿಗೆ ಒಟ್ಟು 3,90,000 ರೂಪಾಯಿ ಕೊಡ್ಬೇಕು ಕೊಡ್ಬೇಕಾ ಬೇಡವಾ ಕೊಡ್ಬೇಕು ಆದ್ರೆ ಆಶಾ ಕಂಪನಿ ಉಷಾ ಕಂಪನಿಗೆ ಅಸೆಟ್ಸ್ 2,90,000 ಡಿಬೆಂಚರ್ಸ್ ಬೇರೆ ಇದ್ದಲ್ಲ ಇಲ್ಲಿ ಡಿಬೆಂಚರ್ಸ್ ತಗೊಂಡಿಲ್ಲ ಮಗ ಡಿಬೆಂಚರ್ಸ್ ಎಷ್ಟಿದ್ಯಾ 1,00,000 ಈಗ ಸ್ವಲ್ಪ ಚೇಂಜ್ ಆಗುತ್ತೆ 1,00,000 ಈಗ ಹೇಳಿ ಎಷ್ಟು ಬರುತ್ತೆ ಈಗ ಇದಕ್ ಸೈಡ್ ಇಸ್ ಮೋರ್ ಡಿಬೆಂಚರ್ಸ್ ಬೇರೆ ಕೊಡ್ತಾ ಇದೀವಿ ತಗೊಂಡೋಗ್ತಾ ಇದ್ದೀವಿ ಕರೆಕ್ಟಾ ಈಗ 5,00,000 ಬರ್ತಾ ಇದೆ ಕರೆಕ್ಟಾ ಬರ್ತಾ ಇದೆ ಅಲ್ವಾ 5,00,000 ಹಾಗಾದ್ರೆ ಲಾಸ್ ಬದಲು ಏನ್ ಬರ್ತಾ ಇದೆ ಪ್ರಾಫಿಟ್ ಬರ್ತಾ ಇದೆ ಕರೆಕ್ಟಾ ಇದನ್ನ ಯಾರು ಕೊಡ್ಬೇಕು ನೋಡಿ ಲಯಬಿಲಿಟೀಸ್ ಕ್ರೆಡಿಟರ್ಸ್ ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಡಿಬೆಂಚರ್ಸ್ ಓಕೆನಾ ಈಗ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆಯಪ್ಪ ಇದೇನಿದು ಪ್ರಾಫಿಟ್ ಇದೆ ಅಲ್ವಾ ಬ್ಯಾಲೆನ್ಸಿಂಗ್ ಫಿಗರ್ ಹಾಗಾದ್ರೆ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರು ಕೊಟ್ಟಿದೀವಿ ಸೊ ಹಾಗಾದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ 70,000 ಬಂದಿದೆ ಹಾಗಾದ್ರೆ ಇವ್ರಿಗೆ ಟೋಟಲ್ ಎಷ್ಟು ಬರ್ತಾ ಇದೆ 3,60,000 ರುಪೀಸ್ ಕೊಡ್ಬೇಕು ಕರೆಕ್ಟ್ ಯಾರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 3,60,000 ಕೊಡ್ಬೇಕು ಇವ್ರಿಗೆ ಕ್ಯಾಶ್ ರೂಪದಲ್ಲಿ ಪಿಸಿ ಎಷ್ಟು ಕೊಟ್ಟಿದೀವಿ 40,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದೀವಿ ಟೋಟಲ್ ಎಷ್ಟಾಯ್ತು ಮುಗೀತಿವ್ ಕತೆ ಅರ್ಥ ಆಗ್ತಿದ್ಯಾ ಇವ್ರ ಕತೆ ಏನಾಯ್ತು ಮುಗೀತು ಆಲ್ ಆಫ್ ಯು ಗಾಟ್ ಇಟ್ ಪಕ್ಕ ಓಕೆ ವೆರಿ ಗುಡ್ ನಾವು ಉಷಾ ಕಂಪನಿ ಅಕೌಂಟ್ ಇದನ್ನ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಈಗ ಪರ್ಚೇಸಿಂಗ್ ಕಂಪನಿ ನಮ್ಗೆ ಪರ್ಚೇಸಿಂಗ್ ಕಂಪನಿಯಿಂದ ಎಷ್ಟಪ್ಪ ಬರಬೇಕು 3,60,000
ಇದು ಯಾವ ರೂಪದಲ್ಲಿ ಬಂದಿದೆಪ್ಪ ಕ್ಯಾಶ್ ಎಷ್ಟು ಬಂದಿದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬಂದಿದೆ ಅಲ್ಲಿಗೆ ಸರ್ವಿತ ಅಕೌಂಟ್ 3,60,000 ಕರೆಕ್ಟಾ ಅಲ್ಲಿಗೆ ಅವನು ಕೇಳಿರೋದು ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂಡ್ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಉಷಾ ಕಂಪನಿ ಕರೆಕ್ಟಾ ಈಗ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಮಾಡೋಣ ಮಾಡೋಣ ಬೇಡವಾ ಈಗ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯಾರು ಉಷಾ ಕಂಪನಿ ಲಿಮಿಟೆಡ್ ಫಸ್ಟ್ ಜರ್ನಲ್ ಎಂಟ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಆಶಾ ಕಂಪನಿ 3,60,000 ಬೀಂಗ್ ಪಿಸಿ ಇವ್ರಿಗೆ ಏನೇನ್ ಕೊಡ್ತಾ ಇದೀವಿ ಲಿಕ್ವಿಡೇಟರ್ ಆಫ್ ಆಶಾ ಲಿಮಿಟೆಡ್ ಡೆಬಿಟ್ 3,60,000 ಕೊಡ್ಬೇಕಾಗಿತ್ತು ಹೌದಾ ಈಗ ಕೊಡ್ತಾ ಇದೀವಿ ಏನೇನ್ ಕೊಡ್ತಾ ಇದೀವಿ ಏನೇನ್ ಹೋಗ್ತಾ ಇದೆ ಉಷಾಗೆ 40,000 ರೂಪಾಯಿ ಕ್ಯಾಶ್ ಹೋಗ್ತಾ ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 3,20,000 ಹೋಗ್ತಾ ಇದೆ ಬೀಂಗ್ ಪಿಸಿ ಡಿಸ್ಚಾರ್ಜ್ ಬೀಂಗ್ ಪಿಸಿ ಡಿಸ್ಚಾರ್ಜ್ ಮೂರನೇ ಪಾಯಿಂಟ್ ಓಕೆನಾ ನಮ್ಗೆ ಅಸೆಟ್ಸ್ ಎಲ್ಲ ಎಷ್ಟು ಬರ್ತಾ ಇದೆ ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ 4,00,000 ಇಷ್ಟು ಅಸೆಟ್ಸ್ ಬರ್ತಾ ಇದೆ ಕರೆಕ್ಟಾ ಏನೇನ್ ಲಯಬಿಲಿಟಿ ತಗೊಳ್ತಾ ಇದೀವಿ ಡಿಬೆಂಚರ್ಸ್ ತಗೊಳ್ತಾ ಇದೀವಿ 1,00,000 ಕ್ರೆಡಿಟರ್ಸ್ ತಗೊಳ್ತಾ ಇದೀವಿ 65,000 ರೂಪಾಯಿ ಸಾರಿ 30,000 ಆಮೇಲೆ ವರ್ಕ್ಮನ್ಸ್ ವುಮೆನ್ಸ್ ಅಲ್ಲ ವರ್ಕ್ಮನ್ಸ್ ಎಸ್ ಅಕೌಂಟ್ ಎಷ್ಟು ಕೊಡ್ತಾ ಇದೀವಿ 10,000 ಇದಕ್ಕೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಏನಿದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 3,60,000 ಈಗ 3,60,000 4,60,000 ಅಂಡ್ 5,00,000 5,00,000 ಅಲ್ಲಿ 4,00,000 ಹೋದ್ರೆ ಎಷ್ಟು ಬರುತ್ತೆ 70,000 ಬರುತ್ತೆ ಇದನ್ನ ಏನಂತ ಕರೆಯೋಣ ಗುಡ್ ವಿಲ್ ಅಂತ ಕರೆಯೋಣ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ ಓಕೆನಾ ಈಗ ನಮ್ಗೇನೋ ಫಿಗರ್ ಬ್ಯಾಲೆನ್ಸಿಂಗ್ ಬಂತು ಈಗ ಇನ್ನೊಂದೇ ಒಂದ್ ಪಾಯಿಂಟ್ ಇದೆ ಏನದು ಅಂದ್ರೆ ಈ ಡಿಬೆಂಚರ್ಸ್ 1,00,000 ರೂಪಾಯಿ ಇದೆ ಅಲ್ವಾ ಅವ್ರಿಗೆ ಒಬ್ಬೊಬ್ಬರಿಗೆ 110 ರೂಪಾಯಿ ಕ್ಯಾಶ್ ಕೊಡ್ತಾ ಇದೀವಂತೆ ಏನ್ ಕೊಡ್ತಾ ಇದೀವಂತೆ ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರೆ ಈ ಡಿಬೆಂಚರ್ಸ್ ಇದೆ ಅಲ್ವಾ ಡಿಬೆಂಚರ್ಸ್ ಕ್ರೆಡಿಟ್ ಇದೆ ಅಲ್ವಾ ಇದನ್ನ ಡೆಬಿಟ್ ಮಾಡೋಣ ಎಷ್ಟಪ್ಪ ಕೊಡ್ಬೇಕು 1,00,000 ಕೊಡ್ಬೇಕು ಕರೆಕ್ಟಾ ಅವ್ರಿಗೆ ಎಷ್ಟು ಕೊಡ್ತಾ ಇದೀವಂತೆ ಕ್ಯಾಶು 1,10,000 ಕೊಡ್ತಾ ಇದೀವಿ ಹಾಗಾದ್ರೆ ಇನ್ 10,000 ರೂಪಾಯಿ ಏನ್ ಮಾಡ್ಬೇಕು ಅದನ್ನ ಏನಂತ ಕರೆಯೋಣ ಗುಡ್ ವಿಲ್ ಅಂತ ಕರೆಯೋಣ ಜಾಸ್ತಿ ಕೊಡ್ತಾ ಇದೀವಿ ತಾನೆ ಕರೆಕ್ಟ್ ಏನ್ರಿ ಅಲ್ಲಿಗೆ ಟೋಟಲ್ ಗುಡ್ ವಿಲ್ ಎಷ್ಟು ಕೊಡ್ತಾ ಇದೀವಿ 10+70 ಒಟ್ಟು ಎಷ್ಟು ಕೊಡ್ತಾ ಇದೀವಿ ಇಲ್ಲಿ ಬೀಯಿಂಗ್ ಡಿಬೆಂಚರ್ಸ್ ಡಿಸ್ಚಾರ್ಜ್ ಏನಂತ ಬರೀಣ ಡಿಬೆಂಚರ್ಸ್ ಡಿಸ್ಚಾರ್ಜ್ ಸರ್ ಇದೇನಾದ್ರೂ ಕಷ್ಟ ಇದೆಯಾ ಕಷ್ಟ ಇದೆ ಕುಟುಂಬ ರೋಹಿತ್ ಕಿರಣ್ ಸಂಜೀವ ಅಪ್ಪ ಆರಾಧ್ಯ